ಎಸ್ಎಸ್ ರಾಜಮೌಳಿ ಮೊನ್ನೆ ಮೊನ್ನೆಯಷ್ಟೇ ಬಾಹುಬಲಿ ಟೂ ಚಿತ್ರದ ಶೂಟಿಂಗ್ ಅನ್ನು ಮುಗಿಸಿದ್ದು ಇದೀಗ ಪ್ರಮೋಷನ್ ಅಲ್ಲಿ ಸಿಕ್ಕಾಬಟ್ಟೆ ಬ್ಯುಸಿ ಆಗಿದ್ದಾರೆ. ಅದು ಬಾಹುಬಲಿ ಚಿತ್ರಕ್ಕಲ್ಲ, ತಮ್ಮ ತಂದೆ ವಿಜಯೇಂದ್ರ ಪ್ರಸಾದ್ ನಿರ್ದೇಶನ ಮಾಡಿರೋ ಶ್ರೀವಲ್ಲಿ ಸಿನಿಮಾಕ್ಕೆ. 6 ವರ್ಷದ ನಂತರ ಇವರು ಶ್ರೀವಲ್ಲಿ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದು, ಈಗಾಗಲೇ ಸಾಕಷ್ಟು ಚಿತ್ರಗಳಿಗೆ ಚಿತ್ರಕಥೆಯನ್ನ ಬರೆದು ಇವರು ಗೆದ್ದಿದ್ದಾರೆ. ರೈಟರ್ ಆಗಿ ಇವರು ಯಶಸ್ಸು ಗಳಿಸಿದ್ದಕ್ಕಿಂತ ನಿರ್ದೇಶಕನಾಗಿ ಸಕ್ಸಸ್ ಕಂಡಿದ್ದು ಕಡಿಮೆನೆ. ಈಗ ಶ್ರೀವಲ್ಲಿಯ ಎಕ್ಸ್ಪೆರಿಮೆಂಟ್ ಮೂಲಕ ಮತ್ತೊಮ್ಮೆ ಆಕ್ಷನ್ ಕಟ್ ಹೇಳಿದ್ದಾರೆ ವಿಜಯೇಂದ್ರ ಪ್ರಸಾದ್. ಭಜರಂಗಿ ಬಾಯ್ಜಾನ್, ಬಾಹುಬಲಿ ಯಶಸ್ಸಿನಲ್ಲಿರೋ ವಿಜಯೇಂದ್ರ ಪ್ರಸಾದ್ ಈಗ ಥ್ರಿಲ್ಲರ್ ಸಸ್ಪೆನ್ಸ್ ಚಿತ್ರಕ್ಕೆ ನಿರ್ದೇಶನ ಮಾಡಿದ್ದು ಪುನರ್ಜನ್ಮದ ಕಥೆಯನ್ನ ಹೇಳ ಹೊರಟಿದ್ದಾರೆ. ಈಗಾಗಲೇ ಚಿತ್ರದ ಟ್ರೇಲರ್ ಕೂಡ ಸಿಕ್ಕಾಬಟ್ಟೆ ಫೇಮಸ್ ಆಗಿದ್ದು, ಎರೋಟಿಕ್ ಸೈನ್ಸ್ ಚಿತ್ರವಾಗಿದ್ದು ಮನಸ್ಸಿನ ಮಾತಿನ ಮೂಲಕ ಪುನರ್ಜನ್ಮಕ್ಕೆ ಹತ್ತಿರವಾಗಿಸಲಿದ್ದಾರೆ. ಇದಕ್ಕಾಗಿ ರಾಜಮೌಳಿ ಕೂಡ ತಂದೆಯ ಚಿತ್ರದ ಪ್ರಮೋಷನ್ ಮಾಡುತ್ತಿದ್ದಾರೆ. ನಾಯಕಿಯಾಗಿ ನೇಹಾ ನಟಿಸಿದ್ದು ಶ್ರೀವಲ್ಲಿ ಕ್ರೇಜ್ ಈಗಾಗಲೇ ಶುರುವಾಗಿದೆ. ಈ ಬಾರಿಯಾದರೂ ನಿರ್ದೇಶಕನಾಗಿ ವಿಜಯೇಂದ್ರ ಪ್ರಸಾದ್ಗೆ ಶ್ರೀವಲ್ಲಿ ಸಕ್ಸಸ್ ತಂದು ಕೊಡ್ತಾಳಾ ಅನ್ನೋದನ್ನ ಕಾದು ನೋಡಬೇಕಿದೆ.